ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನಿಮ್ಮ ಹಳೆ ರೇಷನ್ ಕಾರ್ಡ್ ಏನಿರುತ್ತೆ ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಹಳೆ ರೇಷನ್ ಕಾರ್ಡ್ ಒಂದು ವೇಳೆ ಹೊಸ ರೇಷನ್ ಕಾರ್ಡ್ ಅಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಆಗಿದ್ರೆ ಆ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ನಂಬರ್ ನ ಯಾವ ರೀತಿ ನೀವು ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ದೇಶದಂತ ಏನಿದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ಕೊಡ್ತಿದ್ದಾರೆ. ಅಂದ್ರೆ ಹಳೆ ರೇಷನ್ ಕಾರ್ಡ್ ಇರುವಂತವರು ಏನಿದ್ದಾರೆ, ಮೊದಲು ಆ ಒಂದು ಹಳೆ ರೇಷನ್ ಕಾರ್ಡ್ ನ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲಾಗುತ್ತೆ. ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಹೆಸರನ್ನ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲಾಗುತ್ತೆ. ನಂತರ ಒಂದು ಎಲ್ಲ ಸದಸ್ಯರಿಗೆ ಒಂದೊಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ನಂಬರ್ ಗಳನ್ನು ಕೊಡಲಾಗುತ್ತೆ. ತದನಂತರ ನಿಮಗೆ ಏನಿದೆ ಹೊಸ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ನಿಮಗೆ ಕೊಡಲಾಗುತ್ತೆ. ಹಾಗಾದ್ರೆ ನಿಮ್ಮ ಒಂದು ಹಳೆ ರೇಷನ್ ಕಾರ್ಡ್ ಏನಿದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಆಗಿದೆಯಾ ಇಲ್ಲ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಸದಸ್ಯರು ಎಲ್ಲ ಹೆಸರು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನಲ್ಲಿ ಕನ್ವರ್ಟ್ ಆಗಿದೆಯಾ ಇಲ್ಲ, ಕನ್ವರ್ಟ್ ಆಗಿದ್ರೆ ಆ ಒಂದು ನಂಬರ್ ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ ನೋಡ್ತಿರ್ಬೋದು ಅಮಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಅಮಂಗ್ ಅಂತ ಟೈಪ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಏನಿದೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಮೊದಲೇ ಆಪ್ಷನ್ ನಲ್ಲಿ ಮೊದಲೇ ಒಂದು ಕಾಲಮ್ ನಲ್ಲಿ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ಗೋ ಟು ಸರ್ವಿಸ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದ್ ವೇಳೆ ನಿಮಗೆ ಈ ಒಂದು ಏನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಮೇಲೆ ಈ ಒಂದು ಕಾಲಮ್ ನಲ್ಲಿ ಕಂಡಿಲ್ಲ ಅಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಆಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ನೀವು ಟೈಪ್ ಮಾಡಿ. ಜಸ್ಟ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಈಗ ನಾನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಜನರಲ್ ಸರ್ವಿಸ್ ಅಂತ ಮೂರು ರೀತಿಯಾದಂತಹ ಆಪ್ಷನ್ಗಳು ಇದರಲ್ಲಿದ್ದಾವೆ. ಇಲ್ಲಿ ಜನರಲ್ ಸರ್ವಿಸ್ ನಲ್ಲಿ ಮೊದಲೇ ಆಪ್ಷನ್ ನೋಡ್ತಿರ್ಬೋದು ನಿಮಗೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್, ಮತ್ತೆ ವ್ಯೂ ಲಾಸ್ಟ್ ಮಂತ್ ಪರ್ಚೇಸ್ ಡೀಟೇಲ್ಸ್, ಮತ್ತೆ ಚೆಕ್ ಬ್ಯಾಲೆನ್ಸ್ ಆಫ್ ಕಮೋಡಿಟಿ ಅಂತ ಮೂರು ಆಪ್ಷನ್ಗಳಿದ್ದಾವೆ. ನಮಗೆ ಒಂದು ಏನು ನಿಮ್ಮ ಒಂದು ಹಳೆಯ ರೇಷನ್ ಕಾರ್ಡ್ ಏನಿದೆ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಲಿಸ್ಟ್ ನಲ್ಲಿ ಲಿಂಕ್ ಅನ್ನ ಮಾಡಲಾಗಿದೆಯಲ್ಲ, ಅಂದ್ರೆ ಕನ್ವರ್ಟ್ ಅನ್ನ ಮಾಡಲಾಗಿದೆಯಾ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ವಿಸಿಟ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕೆಳಗಡೆ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ಫ್ರೆಂಡ್ಸ್, ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಚೆಕ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಓಪನ್ ಆಗುತ್ತೆ. ಅಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಲಿಸ್ಟ್ ನಲ್ಲಿ ನಿಮ್ಮ ಹಳೆಯ ರೇಷನ್ ಕಾರ್ಡ್ ಅನ್ನ ಸೇರ್ಪಡೆ ಮಾಡಲಾಗಿದೆಯಾ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡಬಹುದು. ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇಲ್ಲಿ ಹೊಸ ನಂಬರ್ ಅನ್ನ ಕೊಡಲಾಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಹೊಸ ನಂಬರ್ ಅನ್ನ ಕೊಡಲಾಗಿದೆ. ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರ ಹೆಸರು ಇತ್ತು ಅದನ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರು ಇದ್ರು ಆ ಒಂದು ಎಲ್ಲ ಸದಸ್ಯರ ಹೆಸರನ್ನ ನಾವು ನೋಡಬಹುದು. ಅದ್ರ ರೈಟ್ ಸೈಡ್ಗೆ ನೀವು ನೋಡ್ತಿರ್ಬೋದು ಎಲ್ಲಾ ಸದಸ್ಯರಿಗೆ ಒಂದೊಂದು ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಕೊಡಲಾಗಿದೆ. ರೈಟ್ ಸೈಡ್ಗೆ ನೀವು ನೋಡ್ತಿರ್ಬೋದು ಕಾಲಮ್ ನಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ನಂಬರ್, ಅಂದ್ರೆ ಏನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಹೊಸ ನಂಬರ್ ಅನ್ನ ಇಲ್ಲಿ ಪ್ರತಿಯೊಬ್ಬರು ಹೆಸರು ಮುಂದೆ ಇಲ್ಲಿ ಕೊಡಲಾಗಿದೆ. ಅಂದ್ರೆ ನಿಮ್ಮ ಹಳೆಯ ರೇಷನ್ ಕಾರ್ಡ್ ಏನಿರುತ್ತೆ ಅದರಲ್ಲಿ ಇರುವಂತಹ ಎಲ್ಲ ಸದಸ್ಯರನ್ನ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಅರ್ಥ. ಅಂದ್ರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ಬೇಕಾದ್ರೆ ನೀವು ತೆಗೆದಿಟ್ಕೊಳ್ಳಿ, ಯಾಕಂದ್ರೆ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ ನಂಬರ್ಗಳು ಏನಿದಾವೆ ನಿಮ್ಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಏನಿದೆ ಲಿಂಕ್ ಆಗಿದೆಯಾ ಅಲ್ಲ, ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ನಾವು ಕೆಳಗಡೆ ಹೆಸರು ಕೆಳಗಡೆ ನೋಡ್ತಿರ್ಬೋದು. ಎಲ್ಲ SSS ಅಂತ ಇದೆ, ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ಏನಿದೆ ಲಿಂಕ್ ಆಗಿದೆ ಅಂತ ತಿಳ್ಕೊಳ್ಬಹುದು. ಈ ರೀತಿಯಾಗಿ ನಿಮಗೆ ನೀವು ನಿಮ್ಮ ಒಂದು ಹಳೆಯ ರೇಷನ್ ಕಾರ್ಡ್ ಏನಿದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಅಥವಾ ಕನ್ವರ್ಟ್ ಮಾಡಿದಾರೆ ಇಲ್ಲ ಅನ್ನೋದನ್ನ ನೀವು ಈ ರೀತಿಯಾಗಿ ತಿಳ್ಕೊಳ್ಬಹುದು. ಈ ರೀತಿಯಾಗಿ ಹೊಸ ನಂಬರ್ಗಳು ತೋರಿಸ್ತಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹಳೆ ರೇಷನ್ ಕಾರ್ಡ್ ಏನಿದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಸೇರ್ಪಡೆ
ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ನಿಮಗೆ ಇಲ್ಲಿ ಫ್ರೆಂಡ್ಸ್. ನಂತರ ಇಲ್ಲಿ ಎರಡನೇ ಆಪ್ಷನ್ ನೋಡ್ತಿರ್ಬೋದು, ಲಾಸ್ಟ್ 6 ತಿಂಗಳಲ್ಲಿ ನಿಮಗೆ ಈ ಒಂದು ರೇಷನ್ ಕಾರ್ಡ್ಗೆ ಏನೆಲ್ಲ ರೇಷನ್ ಹಾಕಿದರೆ ಡೀಟೇಲ್ಸ್ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಅಂದ್ರೆ ಎರಡನೇ ಆಪ್ಷನ್ ವ್ಯೂ ಲಾಸ್ಟ್ 6 ಮಂತ್ ಪರ್ಚೇಸಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ವಿಸಿಟ್ ಸರ್ವಿಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕೂಡ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಚೆಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯರಿಗೆ ಏನೇನು ರೇಷನ್ ಅನ್ನು ಹಾಕಲಾಗಿದೆ, ಎಷ್ಟು ಕೆಜಿ ಹಾಕಲಾಗಿದೆ ಅನ್ನೋದನ್ನ ನಾವು ಪ್ರತಿಯೊಬ್ಬ ಸದಸ್ಯರ ಲಿಸ್ಟ್ ಅನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳಬಹುದು. ಈ ರೀತಿಯಾಗಿ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಲಾಸ್ಟ್ 6 ತಿಂಗಳಲ್ಲಿ ಯಾರ್ಯಾರ ಹೆಸರಿಗೆ ಏನೇನು ರೇಷನ್ ಅನ್ನು ಹಾಕಲಾಗಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳಬಹುದು. ಫ್ರೆಂಡ್ಸ್ ನಂತರ ಇಲ್ಲಿ ಮೂರನೇ ಆಪ್ಷನ್ ನೋಡ್ತಿರ್ಬೋದು, ನಿಮಗೆ ಏನು ನಿಮಗೆ ಇನ್ನೂ ರೇಷನ್ ಏನು ಬಾಕಿ ಇದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅಂದರೆ ನಿಮಗೆ ಏನಾದರೂ ರೇಷನ್ ಸಿಕ್ಕಿಲ್ಲ ಅಂತಂದರೆ ಇನ್ನೂ ಎಷ್ಟು ರೇಷನ್ ನಿಮಗೆ ಸರ್ಕಾರದ ಕಡೆಯಿಂದ ಬರ್ಬೋದು ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಲಾಸ್ಟ್ ಚೆಕ್ ಬ್ಯಾಲೆನ್ಸ್ ಆಫ್ ಕಮೋಡಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ವಿಸಿಟ್ ಸರ್ವಿಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಚೆಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೆಂಬರ್ಸು ಮತ್ತೆ ರೈಟ್ ಸೈಡ್ಗೆ ಟ್ರಾನ್ಸಾಕ್ಷನ್ ಅಂತಿದೆ, ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಎಷ್ಟು ರೇಷನ್ ಅನ್ನು ಹಾಕಲಾಗಿದೆ, ಇನ್ನೂ ಎಷ್ಟು ಬ್ಯಾಲೆನ್ಸು ನಿಮಗೆ ರೇಷನ್ ಬರಬೇಕು ಅನ್ನೋದನ್ನ ನಾವು ಇಲ್ಲಿ ಆರಾಮಾಗಿ ತಿಳ್ಕೊಳ್ಬಹುದು. ಈ ರೀತಿಯಾಗಿ ನಿಮಗೆ ಎಷ್ಟು ರೇಷನ್ ಬಂದಿದೆ, ಇನ್ನೂ ಎಷ್ಟು ರೇಷನ್ ಬರಬೇಕು, ಮತ್ತೆ ಅದನ್ನು ಎಷ್ಟು ಕೆಜಿ ಎಷ್ಟು ರೂಪಾಯಿಗೆ ಎಷ್ಟು ಕೆಜಿಯನ್ನು ಹಾಕಲಾಗಿದೆ ರೇಷನ್ ಅನ್ನೋದು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ನೀವು ನಿಮ್ಮ ಹಳೆ ರೇಷನ್ ಕಾರ್ಡ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಲಾಗಿದೆ ಇಲ್ಲ, ಮತ್ತೆ ಅದರ ಒಂದು ಹೊಸ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ನ ನಂಬರ್ಗಳು ಏನು ಅನ್ನೋದನ್ನ ತಿಳ್ಕೊಬಹುದು. ಮತ್ತೆ ಆ ಒಂದು ಕಾರ್ಡ್ಗೆ ಲಾಸ್ಟ್ 6 ತಿಂಗಳಲ್ಲಿ ಎಷ್ಟು ರೇಷನ್ ಹಾಕಲಾಗಿದೆ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬಹುದು. ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.